ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವೆರಿ ವೆರಿ ಬ್ಯಾಡ್ ನ್ಯೂಸ್ ಕೂಡ ಎಲ್ಲ ನೀಟ್ ವಿದ್ಯಾರ್ಥಿಗಳು ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ ಚಾನಲ್ಗೆ. ಸಬ್ಸ್ಕ್ರೈಬರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದ್ಬಿಟ್ಟು ನೀಟ್ ಬಂದ್ಬಿಟ್ಟು ಯು ಜಿ ಕೌನ್ಸಿಲಿಗೆ ಬಂದ್ಬಿಟ್ಟು ಮುಂದೂಡಿಕೆ ಮಾಡಿ ಆದೇಶಗಳು ಹೊರಡಿಸಿದ್ದಾನೆ. ನಿಮಗೆ ಗೊತ್ತಿರೋ ಜುಲೈ 2ರಿಂದ ನಿಮ್ಮದು ನೀಟ್ ಯು ಜಿ ಬಂದ್ಬಿಟ್ಟು ಅಖಿಲ ಭಾರತ ಕೋಟ ಆಲ್ ಇಂಡಿಯಾ ಕೋಟ ಬಂದ್ಬಿಟ್ಟು ಕೌನ್ಸಿಲಿಂಗ್ ಶುರು ಆಗಬೇಕಿತ್ತು, ಆದರೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ, ನಂತರ ಈ ತೀರ್ಮಾನ ಕೂಡ ಕೈಗೊಂಡಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಸಿ ಜೆ ಐ ಚಂದ್ರಚೂಡ ನೇತೃತ್ವದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ಡಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರು ಜುಲೈ 8ರಂದು ಹಲವಾರು ನೀಟ್ ಯು ಜಿ ಅರ್ಜಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈ ಅರ್ಜಿಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಆರೋಪಗಳು ಕೂಡ ಬಂದಿರೋ ಕಾರಣ ಮರುಪರೀಕ್ಷೆ ಬೇಡಿಕೆ ಎಲ್ಲ ಬಗ್ಗೆ ತನಿಖೆಗಳು ಕೂಡ ಕರೆದಿದ್ದಾರೆ. ಇದರ ನಡುವೆ ಮುಂದಿನ ಮಾಹಿತಿ ಬರೋವರೆಗೂ ನಿಮ್ದು ನೀಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಮುಂದೂಡಿಕೆ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಇದು ಬಂದ್ಬಿಟ್ಟು ಆಲ್ ಇಂಡಿಯಾ ಕೋರ್ಟ್, ನಮಗೆ ಗೊತ್ತಿರೋ ಹಾಗೆ ಆಲ್ ಇಂಡಿಯಾ ಕೌಂಟ್ ಆದ ಕೌನ್ಸಿಲಿಂಗ್ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಕೇಳ್ಬೋದು ಸ್ಟೇಟ್ ಬೋರ್ಡ್ದು ಸೀಟ್ ಇದು ಏನಾಗುತ್ತೆ ಏನಾಗುತ್ತೆ ಅಂತ. ಈಗ ಆಲ್ ಇಂಡಿಯಾ ಕೌನ್ಸಿಲಿಂಗ್ ದೇ ಡಿಲೇ ಮಾಡಿರೋ ಕಾರಣ ಸ್ಟೇಟ್ ಬೋರ್ಡ್ ಕೂಡ ಡಿಲೇ ಆಗೋ ಸಾಧ್ಯತೆ ಇದೆ. ನೋಡೋಣ ಕೆ ಅವರು ಏನ್ ಮಾಡ್ತಾರೆ, ಮತ್ತೆ ಮತ್ತೆ ಕಾಯ್ತಾರ ವೈಟ್ ಮಾಡ್ತಾರಾ, ಅಥವಾ ನಾವು ಸೀಟ್ ಇದೆ ನಮ್ಮ ಪಡಿಗೆ ಮಾಡ್ಕೋತೀವಿ ಅಂತ ಅಂತಾರ, ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ವೈಟ್ ನೋಡೋಣ. ಇದು ಇವತ್ತಿನ ವೆರಿ ವೆರಿ ಇಂಪಾರ್ಟೆಂಟ್ ಲೇಟೆಸ್ಟ್ ಬೆಳವಣಿಗೆ. ಈ ರೀತಿ ಕೊಟ್ಟಿರೋ ಡಿಸಿಷನ್ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ.